ನನ್ನ ಎಲ್ಲ ದೇಶಭಕ್ತ ಬಂಧುಗಳಿಗೆ ನಮಸ್ಕಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿದ್ರೆ ಅಹಿಂಸಾ ಮಾರ್ಗದಿಂದ ಬಂತು ಬ್ರಿಟಿಷರು ಬಾಳೆಹಣ್ಣು ಸುಲಿದು ನಮ್ಮ ಬಾಯಿಗೆ ಇಟ್ಟುದ್ರು ಅಂತ ನಾವೆಲ್ಲ ಓದ್ಕೊಂಡು ಬಂದಿದ್ದೀವಿ ಆದರೆ ಅನೇಕರಿಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 6.5 ಲಕ್ಷ ಜನರ ಬಲಿದಾನ ಆಗಿದೆ ಈ ಬಲಿದಾನ ಹೇಗಾಗಿದೆ ಅಂದ್ರೆ ಬಲಿ ವೇದಿಯ ಮುಂದೆ ನಿಂತು ಧೈರ್ಯದಿಂದ ಎದೆ ತಡ್ಕೊಂಡು ನಾನು ಇವತ್ತು ಪ್ರಾಣ ಬಿಡ್ತಾ ಇರೋದು ಮುಂದಿನ ಪೀಳಿಗೆಗೋಸ್ಕರ ಅಂತ ಧೈರ್ಯದಿಂದ ಹೇಳೋದ ಅನೇಕ ವೀರರ ಕಥೆ ನಮ್ಮ ಕಣ್ಣ ಮುಂದೆ ಇದೆ ಆ ಎಲ್ಲ ವೀರರನ್ನ ನೆನೆಸಿಕೊಳ್ಳುವ ದಿನ ಇಂದಾಗಿದೆ ಆದರೆ ನಾವು ಇವತ್ತು ಮೂರು ವಿಶೇಷವಾದ ವ್ಯಕ್ತಿಗಳನ್ನ ಸ್ಮರಿಸಿಕೊಳ್ಳತಾ ಇದೀವಿ ಅದು ಯಾರು ಅಂದ್ರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಈ ಮೂವರು ತೀರ್ ಹೋಗಿ ಅನೇಕ ದಶಕಗಳಾಗಿದೆ ಆದರೂ ಇಂದೂ ಕೂಡ ಇವರ ಹೆಸರನ್ನ ಕೇಳಿದ್ರೆ ಒಮ್ಮೆ ರೋಮಾಂಚನ ಆಗುತ್ತೆ ಛೇ ಭಗತ್ ಸಿಂಗ್ ಇವತ್ತು ಇದ್ದಿದ್ರೆ ಹೇಗೆ ಇರ್ತಿತ್ತು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಅವರು ಯಾವ ರೀತಿ ಬದುಕಿರಬಹುದು ಅಂತ ನಾವು ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಯಾಕೆ ಕೆಲವರು ತೀರ್ ಹೋದಾಗ ನಾವು ಅವರನ್ನ ಸ್ಮರಿಸಿಕೊಳ್ಳಬೇಕು ಆ ನೆಪದಲ್ಲಿ ಆದರೂ ಅವರ ಬದುಕನ್ನ ನಾವು ನೆನಪಿಸಿಕೊಳ್ಳುವ ಅವಕಾಶ ನಮಗೆ ಸಿಗುತ್ತೆ ಅಂತ ಭಾರತ ದೇಶದಲ್ಲಿ ಅನೇಕ ಜನ ಕ್ರಾಂತಿಕಾರಿಗಳಿದ್ದಾರೆ ಆ ಎಲ್ಲ ಕ್ರಾಂತಿಕಾರಿಗಳ ಮಧ್ಯ ಭಗತ್ ಸಿಂಗ್ ಡಿಫರೆಂಟ್ ಆಗಿ ನಿಂತುಕೊಳ್ಳುತ್ತಾರೆ ಬದುಕಿದ್ದು ಕೇವಲ 24 ವರ್ಷ ಮಾತ್ರ ಆದರೂ ಇಡೀ ಭಾರತ ದೇಶದಲ್ಲಿ ಭಗತ್ ಸಿಂಗ್ ಅಂತ ಹೇಳಿದ್ರೆ ಒಂದು ವಿದ್ಯುತ್ ಸಂಚಲನ ಕ್ರಿಯೇಟ್ ಆಗುತ್ತೆ ಭಾರತ ಕಂಡ ಅದ್ಭುತವಾದ ಇಂಟೆಲೆಕ್ಚುಯಲ್ ಕ್ರಾಂತಿಕಾರಿಗಳ ಲಿಸ್ಟ್ನಲ್ಲಿ ಸೇರ್ತಾರೆ ಭಗತ್ ಸಿಂಗ್ ಕ್ರಾಂತಿಕಾರಿ ಅಂದ್ರೆ ಎರಡು ತರ ಇರ್ತಿತ್ತು ಒಂದು ಕ್ರಾಂತಿಕಾರಿ ಅಂತದ್ದು ಅಂದ್ರೆ ಅವರಿಗೆ ಏನು ಗೊತ್ತಿಲ್ಲ ಮುಂದೆ ನಿಂತಿರೋದು ಬ್ರಿಟಿಷ್ ಅಧಿಕಾರಿ ಅವರನ್ನ ಕೊಲ್ತಾ ಇದೀನಿ ಕೊಲ್ಲಬೇಕು ಅಷ್ಟೇ ಇನ್ನ ಕೆಲವರು ಇದ್ದರು ಅವರು ಯಾವುದೇ ಕೆಲಸ ಮಾಡ್ತಿರಬೇಕಾದ್ರೆ ಅದನ್ನ ಯಾಕೆ ಮಾಡ್ತಿದೀನಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ರು ಭಾರತ ದೇಶದಲ್ಲಿ ಅನೇಕ ಜನ ಕ್ರಾಂತಿಕಾರಿಗಳು ಬ್ರಿಟಿಷರ ನಡೆಸಿದಂತ ಆ ದೌರ್ಜನ್ಯದಿಂದ ಅವರು ಕೋಪಗೊಂಡು ಆ ಕೋಪದಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ತಾ ಇದ್ರು ಕಾರಣ ಯಾಕೆ ಗೊತ್ತಿಲ್ಲ ಆದರೆ ಭಗತ್ ಸಿಂಗ್ ಆಗಿರಲಿಲ್ಲ ಸ್ಯಾಂಡರ್ಸ್ನ ಕೊಲ್ಬೇಕಾದ್ರೆ ಆಗ್ಬೋದು ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಬೇಕಾದ್ರೆ ಆಗ್ಬೋದು ಅದನ್ನ ಯಾಕೆ ಮಾಡ್ತಿದ್ದೀನಿ ಅದರ ಔಟ್ಪುಟ್ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿತ್ತು ಭಗತ್ ಸಿಂಗ್ಗೆ ಅಂತ ವಿಚಾರವಾದಿಗಳಾಗಿದ್ರು ಭಗತ್ ಸಿಂಗ್ ಹಿಂದಿನಿಂದ ಫಾಲೋ ಮಾಡ್ಕೊಂಡು ಬಂದ ಯಾವುದೇ ನಂಬಿಕೆಗಳಾಗ್ಬೋದು ಪ್ರಶ್ನೆ ಮಾಡದೆ ಅದನ್ನು ಒಪ್ಕೊಳ್ತಿರ್ಲಿಲ್ಲ ಭಗತ್ ಸಿಂಗ್ ಇಲ್ಲ ರಾಜಗುರು ಬಂದ್ರೆ ರಾಜಗುರು ಒಬ್ಬ ಸ್ಕಿಲ್ಡ್ ರಷ್ಲರ್ ಆಗಿದ್ರು ಅಂಡ್ ಸ್ಕಾಲರ್ ಸಂಸ್ಕೃತದಲ್ಲಿ ಸ್ಕಾಲರ್ ಕೂಡ ಆಗಿದ್ರು ದೇಶದ ಬಗ್ಗೆ ಅಪಾರ ಅಭಿಮಾನ ಇತ್ತು ರಾಜಗುರು ಅವರಿಗೆ ಸುಖದೇವ್ ಅಂತ ಹೇಳಿದ್ರೆ ಸುಖದೇವ್ ಬಹಳ ಫ್ರೆಂಡ್ಲಿ ನೇಚರ್ ಅವರಾಗಿತ್ತು ಒಳ್ಳೆ ಹಾಸ್ಯ ಪ್ರಜ್ಞೆ ಇತ್ತು ಸುಖದೇವ್ ಅವರಲ್ಲಿ ಈ ತ್ರಿವಳಿ ಜೋಡಿಯ ವಿಶೇಷ ಏನು ಅಂತ ಹೇಳಿದ್ರೆ ಮೂರು ಡಿಫ್ರೆಂಟ್ ಪರ್ಸನಾಲಿಟಿ ಇದೆ ಆದರೆ ಕಾಮನ್ ಏನು ಅಂತ ಹೇಳಿದ್ರೆ ಅದು ದೇಶ ಪ್ರೇಮ ಆಗಿತ್ತು ಈ ದೇಶಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಆ ಕಿಚ್ಚು ಈ ಮೂರಲ್ಲೂ ಕಾಮನ್ ಆಗಿತ್ತು ಸೈಮನ್ ಕಮಿಷನ್ ಬಂದಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡ್ತಿದ್ದ ನಾಯಕತ್ವ ಲೀಡ್ ತಗೊಂಡಿದ್ದಂತ ಲಾಲಾ ಲಜಪತ್ ರಾಯ್ ಅವರನ್ನ ಬ್ರಿಟಿಷ್ ಲಾಠಿ ಚಾರ್ಜ್ ನಿಂದ ನಾವು ಕಳೆದುಕೊಳ್ತೀವಿ ಈ ಘಟನೆ ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಅವಮಾನ ಆಗಿತ್ತು ಈ ಘಟನೆಗೆ ಕಾರಣವಾದ ಅಥವಾ ಲಾಠಿ ಚಾರ್ಜ್ಗೆ ಆರ್ಡರ್ ಮಾಡಿದ ಸ್ಕಾಡ್ ಅನ್ನ ಕೊಲ್ಲಲೇಬೇಕು ಅಂತ ಭಗತ್ ಸಿಂಗ್ ಮತ್ತು ತಂಡ ನಿರ್ಧಾರ ಮಾಡುತ್ತೆ ಬರೀ ಕೊಲ್ಲೋದು ಮಾತ್ರ ಅಲ್ಲ ಕೊಂದಿದ್ದು ನಾವೇ ಅಂತ ಗೊತ್ತಾಗಬೇಕು ಆದರೆ ನಾವು ಅವ್ರ ಕೈಗೆ ಸಿಗಾಕೊಳ್ಬಾರ್ದು ಅಂತ ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ತಾರೆ ರಾಜಗುರು ಮಾಡಿದ ಪ್ಲಾನಿಂಗ್ ಪ್ರಕಾರ ಸುಖದೇವ್ ಮತ್ತು ಭಗತ್ ಸಿಂಗ್ ಸ್ಕಾಟ್ನ ಕೊಲ್ಲೋದಕ್ಕಂತ ಹೋಗ್ತಾರೆ ಆದರೆ ಇವರದೇ ತಂಡದಲ್ಲಿದ್ದ ಜೈಗೋಪಾಲ್ ಅವರು ಮಾಡಿದ ಸಣ್ಣ ಮಿಸ್ಟೇಕ್ನಿಂದ ಅವತ್ತು ಸ್ಕಾಟ್ನ ಹತ್ಯೆ ಆಗಲ್ಲ ಬದಲಿಗೆ ಸ್ಯಾಂಡರ್ಸ್ನ ಹತ್ಯೆ ಆಗುತ್ತೆ ಅಲ್ಲಿಂದ ಪ್ಲಾನಿಂಗ್ ಪ್ರಕಾರ ತಪ್ಪಿಸ್ಕೊಳ್ತಾರೆ ಬಹಳ ಜಾಣ್ಮೆಯಿಂದ ಅದಾದ ನಂತರ ಭಗತ್ ಸಿಂಗ್ ಕೋಲ್ಕತ್ತಾಗೆ ಹೋಗ್ತಾರೆ ಕೋಲ್ಕತ್ತಾದಲ್ಲಿ ಅವ್ರದೇ ಆದ ಒಂದು ಟೀಮ್ನ ಫ್ರೇಮ್ ಮಾಡ್ತಾ ಇರ್ತಾರೆ ಆ ಟೀಮ್ನ ಫ್ರೇಮ್ ಮಾಡ್ಬೇಕಾದ್ರೆ ಭಗತ್ ಸಿಂಗ್ಗೆ ಅನ್ಸೋಕೆ ಶುರುವಾಗತ್ತೆ ನಾನು ಬರೀ ಕೊಲ್ಲೋದ್ರಿಂದ ಏನೂ ಪ್ರಯೋಜನ ಆಗ್ತಿಲ್ಲ ಕೊಲ್ಲೋದನ್ನ ಜನ ನೋಡ್ತಾ ಇದ್ದಾರೆ ಅದು ಆದಮೇಲೆ ಅವರು ಸುಮ್ಮನಾಗ್ತಾ ಇದ್ದಾರೆ ಅಕಸ್ಮಾತ್ ಸಿಗಾಕೊಂಡು ನೇಣಿಗೆ ಹೋದರೆ ಜನ ಅಂದ್ಕೊಳ್ತಿದ್ದಾರೆ ಇವರು ಕೊಂದಿದ್ದಕ್ಕೆ ನೇಣಿಗೆ ಹೋಗ್ತಾ ಇದ್ದಾರೆ ಸರಿಯಾಗಿದೆ ಅಂತ ಜನಗಳ ಭಾವನೆಗಳು ಜಾಗೃತಗೊಳ್ತಿಲ್ಲ ಇಡೀ ಭಾರತ ದೇಶದಲ್ಲಿ ಏಕಕಾಲಕ್ಕೆ ಸಾಮೂಹಿಕವಾಗಿ ಕ್ರಾಂತಿಕಾರಿ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥದ್ದು ಏನಾರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಯಾವುದೋ ಒಂದು ಪರ್ಫೆಕ್ಟ್ ಟೈಮ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ ಆ ಟೈಮ್ ಬಂದೇ ಬಿಡುತ್ತೆ ಬ್ರಿಟಿಷರು ಎರಡು ಹೊಸ ರೂಲನ್ನು ನಮ್ಮ ದೇಶಕ್ಕೆ ತರ್ತಾ ಇರ್ತಾರೆ ಆ ಎರಡು ರೂಲು ಕೂಡ ಕಂಪ್ಲೀಟ್ ವಿರುದ್ಧವಾಗಿರುತ್ತೆ ನಮ್ಮ ದೇಶಕ್ಕೆ
ಆ ರೂಲನ್ನು ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಬೇಕು ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರು ಪ್ಲ್ಯಾನ್ ಮಾಡ್ತಾರೆ. ಭಗತ್ ಸಿಂಗ್ ಅವರು ಹೇಳ್ತಾರೆ ಅವರ ಸ್ನೇಹಿತರಿಗೆ, ನಾವು ಈ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋಣ, ಈ ಬಾಂಬ್ ಹೆಂಗಿರಬೇಕಂದ್ರೆ ತುಂಬ ಸೌಂಡ್ ಮಾಡಬೇಕು, ಆದರೆ ಯಾರೂ ಕೂಡ ಸಾಯಬಾರ್ದು ಅಂತ. ಅರೆ ಯಾರು ಸಾಯಬಾರ್ದು ಅಂದ್ರೆ ಅದ್ರ ಉಪಯೋಗ ಏನು ಅಂತ ಸ್ನೇಹಿತರು ಕೇಳಿದಾಗ ಭಗತ್ ಸಿಂಗ್ ಹೇಳ್ತಾರೆ, ಹೌದು ಯಾರು ಸಾಯಬಾರ್ದು, ಆದರೆ ಯಾರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅವರು ಅರೆಸ್ಟ್ ಆಗಬೇಕು. ಅರೆಸ್ಟ್ ಆದಮೇಲೆ ಕೋರ್ಟ್ ಹೋಗಿ ನಿಂತ್ಕೊಂಡು ಕ್ರಾಂತಿಕಾರಿಗಳ ಯೋಜನೆಗಳು ಐಡಿಯಾಲಜಿ ಆಗ್ಬೋದು ಪ್ರತಿಯೊಂದನ್ನು ಶೇರ್ ಮಾಡಬೇಕು. ಅಲ್ಲಿ ಬಂದಂಥ ಪತ್ರಕರ್ತರಾಗ್ಬೋದು ಜನರಾಗ್ಬೋದು ಅವ್ರನ್ನ ಬರ್ಕೊಂಡು ಹೋಗ್ತಾರೆ. ಮಾನ್ಯ ದಿನ ಎಲ್ಲ ಪೇಪರ್ಗಳಲ್ಲೂ ವಿಷಯ ಬರುತ್ತೆ, ಒಬ್ಬರನ್ನ ಸಾಯಿಸಿ ನಾವೇನು ಸಾಧನೆ ಮಾಡೋಕೆ ಆಗ್ತಿಲ್ವೋ ಅದೇ ಒಂದು ಬಾಂಬ್ ಹಾಕೋದ್ರಿಂದ ಅದಕ್ಕಿಂತ 100% ಹೆಚ್ಚದನ್ನು ನಾವು ಸಾಧನೆ ಮಾಡ್ಬೋದು ಅಂತ ಭಗತ್ ಸಿಂಗ್ ಹೇಳ್ತಾರೆ. ಈ ಪ್ಲ್ಯಾನ್ ಎಲ್ರಿಗೂ ಇಷ್ಟ ಆಗತ್ತೆ, ಆದರೆ ಈ ಕೆಲಸಕ್ಕೆ ಯಾರು ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭಗತ್ ಸಿಂಗ್ ಲೀಡ್ ತಗೊಳ್ತಾರೆ. ಯಾಕೆ ಅಂದರೆ ಕ್ರಾಂತಿಕಾರಿಗಳ ಯೋಜನೆ ಆಗ್ಬೋದು ಎಲ್ಲ ಕೆಲಸವನ್ನು ಸಮರ್ಥವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದು ಭಗತ್ ಸಿಂಗ್ ಮಾತ್ರ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಪ್ಲ್ಯಾನ್ ಪ್ರಕಾರ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ, ಅರೆಸ್ಟ್ ಆಗ್ತಾರೆ, ಕೋರ್ಟ್ ಕೂಡ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಏನೆಲ್ಲ ಹೇಳಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಪ್ರತಿಯೊಂದನ್ನು ಶೇರ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಒಂದು ಬಾಂಬನ್ನು ಯಾವತ್ತು ತಯಾರು ಮಾಡಬೇಕು ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಭಗತ್ ಸಿಂಗ್ ಅವರ ವಿಚಾರಧಾರೆಗಳಿಂದ ಅನೇಕ ಪ್ರಶ್ನೆಗಳನ್ನು ಇಡ್ತಾರೆ ಕೋರ್ಟ್ ಮುಂದೆ. ಆ ಎಲ್ಲ ಪ್ರಶ್ನೆಗಳಿಗೂ ಜಡ್ಜು ಕೂಡ ಉತ್ತರ ಕೊಡೋಕೆ ಆಗ್ತಿರ್ಲಿಲ್ಲ, ಆದರೆ ಬ್ರಿಟಿಷರಿಗೆ ಉತ್ತರ ಕೊಡೋದು ಮುಖ್ಯವಾಗಿರಲಿಲ್ಲ. ಅಷ್ಟರಲ್ಲೇ ಸ್ಯಾಂಡರ್ಸ್ನ ಹತ್ಯೆ ಮಾಡಿದ್ದು ಇದೇ ತಂಡ ಅಂತ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಆಗಲೇ ಭಗತ್ ಸಿಂಗ್ ಮತ್ತು ಅವರ ತಂಡಕ್ಕೆ ಗಲ್ಲು ಶಿಕ್ಷೆ ನಿರ್ಧಾರ ಆಗೇ ಬಿಡುತ್ತೆ. ಇದಾಗಲೇ ಭಗತ್ ಸಿಂಗ್ ಆಚೆ ಕಡೆ ಬಹಳ ಹೆಸರುವಾಸಿಯಾಗಿರ್ತಾರೆ. ಅವ್ರು ಏನೆಲ್ಲ ಕನಸು ಕಂಡಿದ್ರು ಆ ಕಿಚ್ಚು ಹಚ್ಚಬೇಕು ಯುವಕರಿಗೆ ಎಲ್ಲ ಜನಕ್ಕೂ ಅಂತ ಎಲ್ಲ ಜನರು ಯುವಕರು ಅದು ಆಗಲೇ ಕ್ರಾಂತಿಕಾರಿಗಳನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ಅವರ ಕನಸಿನ ಕಿಚ್ಚನ್ನು ಅವ್ರು ಆಗಲೇ ಆಚೆ ಹಚ್ಚಿರ್ತಾರೆ. ಬ್ರಿಟಿಷರು ಗೊತ್ತಾಗತ್ತೆ ನಾವು ಹೀಗೆ ತಡ ಮಾಡ್ತಾ ಹೋದರೆ ಇನ್ನೆಲ್ಲವೂ ಕೂಡ ಕೈಮೀರಿ ಹೋಗುತ್ತೆ ಅಂತ 24ಕ್ಕೆ ಇದ್ದಿದ್ದ ಗಲ್ ಶಿಕ್ಷೆಯನ್ನು 23ನೇ ತಾರೀಕು ನೈಟೇ ಅದನ್ನು ಹಾಕ್ತಾರೆ. 3 ಜನರನ್ನು ಗಲ್ಲಿಗೆ ಏರ್ಸೇ ಬಿಡ್ತಾರೆ. ಭಗತ್ ಸಿಂಗ್ ಅವರ ಕೊನೆಯ ಆಸೆ ಕೂಡ ಆಗಿತ್ತು ಈ ತಾಯಿ ಭಾರತೀಯ ಸೇವೆ ಮಾಡೋದಕ್ಕೆ, ಮತ್ತೊಮ್ಮೆ ನಾನು ಈ ದೇಶದಲ್ಲಿ ಹುಟ್ಟು ಬರಬೇಕು ಅಂತ. ಮಿತ್ರರೇ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಬರೀ ಸಾಮಾನ್ಯ ವ್ಯಕ್ತಿಗಳಾಗಿರಲಿಲ್ಲ, ಬದಲಿಗೆ ಶಕ್ತಿಗಳಾಗಿದ್ದರು. ನಾವು ಇವತ್ತು ಅವರೆಲ್ಲರನ್ನು ನೆನೆಸ್ಕೊಳ್ಳಬೇಕಾಗಿದೆ. ಭಾರತವನ್ನು ಯಾರ್ಯಾರು ಚೂರುಚೂರು ಮಾಡಬೇಕಂತ ನಿಶ್ಚಯ ಮಾಡಿದ್ದಾರೋ ಅವರೆಲ್ಲರ ಮಧ್ಯ ಭಾರತವನ್ನು ಒಗ್ಗೂಡಿಸುವ ಶಕ್ತಿ ನಾವೆಲ್ಲರೂ ಕೂಡ ಆಗಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಂದೇ ಮಾತರಂ.